ಕರ್ನಾಟಕದ ಎಲ್ಲ ರೈತರು ನಮಸ್ಕಾರ. ಇವತ್ತು ನಾವು ಒಂದು ಶ್ರೀಗಂಧ ಬೆಳೆಗಾರರ ಬಳಕೆದಾರ ಅಭಿವೃದ್ಧಿ ಸಂಶೋಧನೆ ಸಂಘ ಇದ್ದೀವಿ. ರಘುರಾವ್ ಸಾರ್ ಜೊತೆ ಬುಕ್ಕಪಟ್ಟಣ ಹೋಬಳಿ ಸಿರಾ ತಾಲೂಕು ಇವರೊಂದು ಇಲ್ಲಿ ಕಾರ್ಯಾಗಾರ ನಡೆಸ್ತಾ ಇದ್ದಾರೆ. ನಮ್ಮ ಅವ್ರದ್ದು ಒಂದು ಸಂಘಟನೆ ಇದೆ, ಒಂದು ಸಂಘಟನೆ ಎಲ್ಲರೂ ಬಂದು ಸೇರಿಕೊಂಡು ಒಂದು ಕಾರ್ಯಾಗಾರ ನಡೆಸ್ತಾ ಇದ್ದಾರೆ. ಮಾಲಿಂಗಪ್ಪ ಸಾರ್ ಮನೆಯಲ್ಲಿ ಮಧುಗಿರಿ ತಾಲೂಕು ಬಡವನಹಳ್ಳಿ ವಿಲೇಜು ರಂಗಾಪುರ. ನಮ್ಮ ಇವ್ರು ಬಂದು ಮಾಲಿಂಗಪ್ಪ ಸಾರ್ ಬಂದು ಒಂದು ಪ್ರೊಫೆಸರ್ ಆಗಿ ಒಂದು ಪ್ರಿನ್ಸಿಪಲ್ ಆಗಿದೆ, ರಿಟೈರ್ಡ್ ಆಗಿದ್ದಾರೆ. ಒಂದು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಹಿಂದಿನ ಕಾಲದಿಂದವ. ಇದು ಬಂದು ಶ್ರೀಗಂಧ ಬೆಳೆಗಾರರ ಬಳಕೆದಾರ ಅಭಿವೃದ್ಧಿ ಸಂಶೋಧನೆ ಸಂಘ ಬಂದು ಅವ್ರ ಹತ್ರ ಒಂದು ಕಲಿಯಕ್ ಬಂದಿದ್ದಾರೆ. ಏನಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ, ಆ ಸಂಘಟನೆ ಅವ್ರು ಸೇರಿದ್ದಾರೆ ಅಂತ ಸುಮಾರು ಜನ ಕೇಳೋಣ. ಸುಮಾರು ನಮ್ಮ ಕರ್ನಾಟಕದ ಸಂಘಟನೆಗಳಿರ್ತಾರೆ, ಅವ್ರು ಏನೇನೋ ಮಾಡ್ತಾ ಇರ್ತಾರೆ, ಬೇರೆ ಕೆಲಸಗಳು ಮಾಡ್ತಾ ಇರ್ತಾರೆ. ಆದ್ರೆ ಈ ಸಂಘಟನೆಗಳು ಬಂದು ಅವ್ರ ಸಂಘಟನೆಯಲ್ಲಿರೋ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದು ಒಂದು ಮಾದರಿ ರೈತರು ಯಾವ ತರ ಆಗ್ಬೇಕು, ಏನಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಂತ ಪ್ರತಿಯೊಬ್ಬರು ಕರ್ನಾಟಕ ಜನತೆ ತಿಳ್ಕೊಳ್ಳೋಣ. ಅದೇ ರೀತಿ ನಮಗೆ ಶ್ರೀ ರಘುರಾವ್ ಸರ್ ಮೈನೆ ತಿಂಡೆ ಜೊತೆ ಒಂದು ಕೈ ಜೋಡಿಸ್ತಾ ಇದ್ದಾರೆ. ಅವ್ರಿಗೂ ಒಂದು ಗಂಧ ಮೇನ್, ಅವ್ರದ್ದು ಒಂದು ಗಂಧದ ಗಂಧ ಶ್ರೀಗಂಧ ಬಳಕೆದ ಬೆಳೆಗಾರರ ಸಂಘ ಮಾಡ್ಕೊಂಡು ಅಧ್ಯಕ್ಷ ಆಗಿದ್ದಾರೆ. ಮೇನ್ ಶ್ರೀಗಂಧದ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ತಿದ್ದಾರೆ. ಅದು ಮಾಲಿಂಗಪ್ಪ ಸರ್ ಮನೆ ಏನಕ್ಕೆ ಬಂದ್ರು ಅಂತ ಕೇಳೋಣ. ಸರ್ ನಮಸ್ತೆ, ನೀವೇ ಹೇಳ್ತೀರಾ, ಸುಮಾರು ಜನ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ, ಯಾಕೆ ನಿಮ್ಮ ಸಂಘಟನೆಯವರು ಎಲ್ಲ ಸೇರ್ಕೊಂಡಿದ್ದೀರಾ, ಏನಕ್ಕೋಸ್ಕರ ಮಾಲಿಂಗಪ್ಪ ಸರ್ ಮನೆಗೆ ಬಂದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಬ್ರೀಫ್ ಆಗಿ ಒಂದು 2 ಮಿನಿಟ್. ಸರ್, ಮಾಲಿಂಗಪ್ಪ ಅವ್ರದ್ದು ನಮ್ದು, ನಾನು ಅವರ ಶಿಷ್ಯ ಇದ್ದೀನಿ. ನಾನು ಆಗ 1984-86 ಅನ್ಸುತ್ತೆ, ಆಗ್ಲಿಂದನೂ ಅವ್ರ ಶಿಷ್ಯನಾಗಿದ್ದೆ. 2018 ಕವಿತಾ ಉಮಾಶಂಕರ್ ಮಿಶ್ರಾ ಅವರಿಗೆ ನಾನು ಬಿರ್ಲಾ ಆಡಿಟೋರಿಯಂ ಇಕ್ಕರಿಸಿ ತುಮಕೂರಿನಲ್ಲಿ ರೈತರನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್, ಶ್ರೀಗಂಧದ ಬಗ್ಗೆ. ಅಲ್ಲಿಂದ ನಮ್ಮ ಪ್ರಯಾಣ ಶ್ರೀಗಂಧದ ಬಗ್ಗೆ ಹೊರಡ್ತು. ಅದಕ್ಕಿಂತ ಮುಂಚೆ ನಾನು ಭಾಳಷ್ಟು ನೀರಾವರಿ ಹೋರಾಟ, ಭದ್ರಾ ಮೇಲ್ದಂಡೆ ಯೋಜನೆ, ಹೇಮಾವತಿ ಬುಕ್ಕಪಟ್ಟಣ ಭಾಗದ್ದು, ಮತ್ತು 4 ಜಿಲ್ಲೆಗಳಿಗೆ ಭದ್ರಾ ಮೇಲ್ದಂಡೆಯಿಂದ ನೀರು ಬರಬೇಕಾಗಿತ್ತು ಅಂತಕ್ಕಂಥ ವಿಚಾರಗಳಲ್ಲಿ ನಾನು ತಲ್ಲೀನನಾಗಿದ್ದೆ. ಕವಿತಾ ಉಮಾಶಂಕರ್ ಮಿಶ್ರಾ ಅವ್ರಿಗೆ ನಾವು ಕರೆಸಿ ಸನ್ಮಾನ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ ನಾನು ಒಂದು ಪ್ರಶ್ನೆನೂ ಅವ್ರಿಗೆ ಕೇಳಿದ್ದೆ, ನಮ್ಮ ಒಂದು ಸಂಘಟನೆ ಆಗಬೇಕಾಗುತ್ತೆ ಶ್ರೀಗಂಧ ಬೆಳೆಗಾರ ಸಂಶೋಧನಾ ಸಂಘದ್ದು ಅಂತ ಹೇಳಿ. ಹಾಗಾಗಿ ನಮ್ಮ ಸಂಶೋಧನಾ ಸಂಘ ರಿಜಿಸ್ಟರ್ಡ್ ಮಾಡ್ಕೊಂಡು ಒಂದು ಸಂಘಟನೆ ಮಾಡಿದ್ದೀವಿ. ಜೊತೆಯಲ್ಲಿ ನಾವು ಅನೇಕ ಬಾರಿ ಒಂದು 2019 ಮತ್ತು 2020 ಸರ್, ನಮ್ಮ ಮಾಲಿಂಗಪ್ಪ ಅವರು ನಮ್ಮ ಸರ್ ಆಗಿದ್ರು ಸಹ ಗುರುಗಳಾಗಿದ್ರು ಇಲ್ಲಿಗೆ ಭೇಟಿ ಕೊಟ್ಟಿರಲಿಲ್ಲ. 2019 ಮತ್ತು 2020 3-4 ಸರಿ ಭೇಟಿ ಕೊಟ್ಟ ನಂತರದಲ್ಲಿ ನನಗೆ ಇಲ್ಲಿ ಅನೇಕ ವಿಚಾರಗಳು ನನ್ನ ಮನಸ್ಸಿಗೆ ಹೋದವು. ನಾನು ವ್ಯವಸಾಯ ಮಾಡ್ತಾ ಬರ್ತಾ ಇದ್ದೀನಿ, ಹಾಗಾಗಿ ಇವ್ರ ಹತ್ರ ನಾನು ಹೆಚ್ಚಿನ ವಿದ್ಯೆನ ಈ ವ್ಯವಸಾಯದ ವಿಚಾರವಾಗಿ, ತೋಟ ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಶ್ರೀಗಂಧ ಇರ್ಬೋದು, ನುಗ್ಗೆ, ಬಾಳೆ, ನೀರು ಬಳಸ್ತಕ್ಕಂಥದ್ದನ್ನು ಹೇಗೆ ಅಂತಕ್ಕಂಥ ಎಲ್ಲ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಮಾಡೆಲನ್ನು ನಾನು ಇಲ್ಲಿ ನೋಡಿದಾಗ ನಾನೊಬ್ಬ ಕಲಿಯೋದು ಮುಖ್ಯ ಅಲ್ಲ, ಹಾಗಾಗಿ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕರೆಯೋಕ್ಕಾಗಿಲ್ಲ. ನಾನು ಇವತ್ತು ನಮ್ಮ ಪದಾಧಿಕಾರಿಗಳು ಸದಸ್ಯರಿಗೆ ಮಾತ್ರನೇ ನಾನು ಸ್ವಲ್ಪ ಒಂದು, ಯಾಕೆ ಅಂತ ಹೇಳಿದರೆ COVID-19 ಸಹ ಇರೋದ್ರಿಂದ ಒಂದು 25-30 ಜನಕ್ಕೆ ಮಾತ್ರನೇ ನಮ್ಮ ಸಂಘಟನೆಯವ್ರು ಸೇರ್ಕೊಂಡು ಇಲ್ಲಿ ಇವತ್ತು ಒಂದು ಈ ಅಭ್ಯಾಸವನ್ನು ಒಂದು ಆಯೋಜನೆ ಮಾಡಿದ್ದೀವಿ ಸರ್. ಅಭ್ಯಾಸ ಮಾಡೋದಕ್ಕೆ ಒಂದು ಸಭೆನ ಆಯೋಜನೆ ಮಾಡಿದ್ದೀವಿ. ತರಬೇತಿ ಅಂತಲೇ ನಾವು ಕರೆ ಕೊಟ್ಟು ಕರೆಸಿರ್ತಕ್ಕಂಥದ್ದು ಇಲ್ಲಿ ಮುಖ್ಯ ವಿಚಾರ. ಓಕೆ ಸರ್, ಈಗ ನಾವು ಯಾವುದೇ ಇದು ದೇವಸ್ಥಾನದ ತೀರ್ಥದ ಕಾಯಿಗಳ ನೀರು. ದೇವಸ್ಥಾನಗಳಲ್ಲಿ ಭಕ್ತರು ಹೋಗಿ ಕಾಯಿ ಹೊಡಿತಾರಲ್ಲ, ಕಾಯಿ ಹೊಡೆದಾಗ ಆ ಕಾಯಿ ನೀರು ಬರುತ್ತಲ್ಲ, ಅದನ್ನ ತೀರ್ಥ ಅಂತ ಭಕ್ತರಿಗೆ ಕೊಡ್ತಾರಲ್ಲ, ಅದು ಅಲ್ಲಿ ಹೆಚ್ಚಿಗೆ ಉಳಿದ ನೀರನ್ನ ಕಲೆಕ್ಟ್ ಮಾಡಿಸಿ ನಾನು ತರಿಸಿಟ್ಕೋತೀನಿ. ಇಟ್ಕೊಂಡು ಜೀವಾಮೃತ ಮಾಡುವಾಗಲೂ ಇದನ್ನ ನಾವು ಬಳಸ್ತೀವಿ. ಬೆಳೆಗೆ ಡೈಲ್ಯೂಟ್ ಮಾಡಿ ಸ್ಟ್ರಾಂಗ್ ಆಗಿ ಹಾಗೆಯೇ ನಾನು ಹೊಡೆದು ಬಿಟ್ರೆ ಒಣಗೋಗುತ್ತೆ. ಅದಕ್ಕೆ 1 ಲೀಟರ್ಗೆ 9-10 ಪಟ್ಟು ನೀರು ಸೇರಿಸಿ ಸ್ಪ್ರೇ ಮಾಡಿದರೆ, ನೀವೇನಾದರೂ ಹೂವಿಗೆ ಸ್ಪ್ರೇ ಮಾಡಿ ನೋಡಿದರೆ ಹೂವಿನ ಗಾತ್ರನೇ ಜಾಸ್ತಿ ಬರುತ್ತೆ. ಮತ್ತು ಕಾಕಡ ಮೊಳ್ಳೆ ಅಂತ ಹೂವಿನಲ್ಲಿ ಅದನ್ನು ಕೀಪಿಂಗ್ ಕ್ವಾಲಿಟಿ ಒಂದು ದಿನ ಹೆಚ್ಚಿಗೆ ಇಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ, ಬೇಗ ಒಣಗೋದಿಲ್ಲ. ಮತ್ತು ಸುಮ್ಮನೆ ಇದು ಅದ್ಭುತವಾದ ರಿಸೋರ್ಸ್, ವೇಸ್ಟ್ ಆಗೋದ್ರ ಬದಲು ನೀವು ಕಲೆಕ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದು, ನೀವು ಬೇಕಾದರೆ ಸೋಸಿಬಿಟ್ಟು ಡ್ರಿಪ್ ಮುಖಾಂತರ ಫೀಡ್ ಮಾಡಿ, ಇಲ್ಲ ಜೀವಾಮೃತ ಬೇಕಾದ ನೀವು ಜೀವಾಮೃತಕ್ಕೆ ಸೇರಿಸಿದ್ರೆ ಜೀವಾಮೃತದ ಇದಿರುತ್ತಲ್ಲ ಎಫಿಷಿಯನ್ಸಿ, ಅದರ ಫಲವತ್ತತೆ ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ಯಾವಾಗಲೂ ನಾನು ದೇವಸ್ಥಾನಗಳ ಕಾಯಿ ನೀರನ್ನು ಕಲೆಕ್ಟ್ ಮಾಡಿಸಿ ಇಟ್ಟಿರ್ತೀನಿ.
ಬಹಳ ಸಂತೋಷ ಸರ್. ಯಾಕಂದ್ರೆ ವ್ಯರ್ಥವಾಗಿ ತಿಪ್ಪೆಗುಂಡಿಯಲ್ಲಿ ಹೋಗ್ತಕ್ಕಂತ ಸರ್ ತೀರ್ಥದ ನೀರನ್ನ 150 ಒಂದು ತೆಂಗಿನ ಗಿಡ 100 to 150 ವರ್ಷ ಬದುಕುತ್ತೆ ಅನ್ನೋದಾದ್ರೆ ಅಷ್ಟು ವರ್ಷಗಳ ಉದ್ದಕ್ಕೂ ಬೇಕಾದ ಫಲವತ್ತತೆ ಯಾವುದೇ ಹಣ್ಣಿನ ಬೀಜದಲ್ಲಿ ಇದರಲ್ಲಿ ಇರ್ತದೆ ಲಿಕ್ವಿಡ್ ಅಲ್ಲಿ. ಅಂತದ್ನ ಏನ್ ಮಾಡ್ತೀವಿ ಅಂತಂದ್ರೆ ವೇಸ್ಟ್ ಮಾಡ್ತೀವಿ, ಕಲೆಕ್ಟ್ ಮಾಡಿ ಜಸ್ಟ್ ಒಂದ್ ಸಣ್ಣ ಮನಸ್ಥಿತಿ ಸಾಕಷ್ಟೇ ಕಲೆಕ್ಟ್ ಮಾಡಬೇಕು ಅಂತ ಅನ್ನೋದು. ಆಮೇಲೆ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ ಅಭಿಷೇಕಗಳನ್ನ ಮಾಡಿದಾಗ ಅದ್ರ ಇದು ಬರ್ತದಲ್ಲ, ಅವರು ದೇವಸ್ಥಾನದವ್ರ ಪರಿಚಯ ಇದ್ರೆ ದಯವಿಟ್ಟು ಅದನ್ನ ಎಲ್ಲೋ ಹಾಕೋದಕ್ಕೆ ಬಿಡಬೇಡಿ, ಅದನ್ನ ಕಲೆಕ್ಟ್ ಮಾಡಿಸಿ ಇಡೀ ಜೀವಾಮೃತ ಎಲ್ಲವನ್ನು ಮನೆಯಲ್ಲಿ ಮಜ್ಜಿಗೆ ಉಳಿತಾ ಅದನ್ನೊಂದ್ ಕಡೆ ಕಲೆಕ್ಟ್ ಮಾಡಿ, ಅದರಲ್ಲಿ ಅದ್ಭುತವಾದ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಇರ್ತದೆ, ಅದು ಫಲವತ್ತತೆ ಹೆಚ್ಚು ಮಾಡುತ್ತದೆ ಈ ತರಹ ಮನೆಯಲ್ಲಿ. ಆಮೇಲೆ ಹಣ್ಣುಗಳು ಒಂದು ಕಡೆಯಲ್ಲಿ ವೇಸ್ಟ್ ಆಗ್ತದಲ್ಲ, ಅದನ್ನ ಎಲ್ಲವನ್ನೂ ಜೀವಾಮೃತಕ್ಕೆ ಅದನ್ನ ಬಳಸಿ ನಾವು ಬಳಸ್ತಾ ಇದೀವಿ, ಒಳ್ಳೇದಾಗಿದೆ ಅದರಿಂದ. ಧನ್ಯವಾದಗಳು ಸರ್.